ನೋಡಿ, ಒಂದು ಬಟ್ಟೆಯನ್ನು ಪಾತ್ರೆಗೆ ಸುತ್ತಲೂ ಹೀಗೆ ಹಾಕಿ ಕಾಲಿನಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಸರಿಯಾಗಿ ಮಗುಚ್ತಾ ಇದ್ದಾರೆ. ಒಂದೊಂದು ರಾಗಿ ಮುದ್ದೆ ತಂಬುಳಿ ಸೇರಿಸಿ ತಿನ್ನ. ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ನಮ್ಮ ಶೋಭಕ್ಕನವರು ಒಂದು ರಾಗಿ ಮುದ್ದೆ ಮತ್ತು ಅದಕ್ಕೆ ಸೇರಿಸುವಂತಹ ಒಂದು ನೆಲಗಡಲೆಯ ತಂಬುಳಿಯನ್ನು ಮಾಡೋದೇಗೆ ಅಂತೇಳಿ ತೋರಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ಮೊದಲೇ ನಾವೊಂದು ಜೋಳದ ರೊಟ್ಟಿ ಖಡಕ್ ರೊಟ್ಟಿಯನ್ನು ಮಾಡೋದೇಗೆ ಅಂತೇಳಿ ಅವರ ಜೊತೆಗೆ ಅವರು ಮಾಡಿ ತೋರಿಸಿದ್ದು ನಮಗೆ ಭಾರಿ ಒಳ್ಳೆಯದಾಗಿದೆ, ತುಂಬ ಜನರಿಗೆ ಇಷ್ಟ ಕೂಡ ಆಗಿತ್ತು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆಯನ್ನು ಕೂಡ ಮಾಡೋದು ಯಾವ ರೀತಿ ಅಂತೇಳಿ ಅವರೇ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅದನ್ನು ಮಾಡೋದು ಯಾವ ರೀತಿ ಅಂತೇಳಿ ನೋಡುವ, ಬನ್ನಿ. ಹಾಗಾದರೆ ಈಗ ಮೊದಲಿಗೆ ಎಂತ ಮಾಡುದು, ತಂಬುಳಿ ಮಾಡು ಫಸ್ಟಿಗೆ, ತಂಬುಳಿ ಮಾಡಿ ಮತ್ತೆ ಈ ಹಸಿಮೆಣಸು ಹುರಿದ್ಬಿಟ್ಟು ರೆಡಿ ಮಾಡಿಟ್ಕೊಂಡು ಮುದ್ದೆ ಮಾಡಿಬಿಟ್ಟು ಆಮೇಲೆ ತಂಬುಳಿ ಮಾಡು. ರಾಗಿ ಮುದ್ದೆಗೆ ನಿಮ್ಮೂರಲ್ಲೆಲ್ಲ ಜಾಸ್ತಿಯಾಗಿ ತಂಬುಳಿ ಮಾಡುದು. ಫ್ರೆಂಡ್ಸ್ ಇಲ್ಲಿ ನೋಡಿ, ಹಸಿಮೆಣಸನ್ನು ಇವರು ಕಾವಲಿಗೆ ಎಲ್ಲಿ ಇಟ್ಟುಕೊಂಡು ಹುರಿತಾ ಇದ್ದಾರೆ. ಇದು ಯಾಕೆ ಅವ್ರಿ, ಇದು ಇದು ಹಸಿಯನ್ನು ಹಾಕಿದ್ರೆ ಅದು ತಂಬುಳಿ ಹಸಿ ಹಸಿ ಇದು ಸ್ಮೆಲ್ ಬರ್ತದೆ. ಇದೀಗ ತಂಬುಳಿಗೆ ನಾವು ನೆಲಕಡಲೆ ಮಾತ್ರ ತಕೊಳ್ಳುವಂಥದ್ದು, ಹಾಗೆ ಅಂದರೆ ನೆಲಕಡಲೆ ಮೇಯ್ನ್ ಆಗಿರುವಂಥ ಹಸಿಮೆಣಸೆಲ್ಲ ಹುರಿದು ತೆಗೆಯೋದಲ್ಲ ಇದರೊಟ್ಟಿಗೆ ಬೇವಸೊಪ್ಪನ್ನು ಹುರಿಯೋದಿಲ್ಲ, ಹಾಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ, ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ರಾಗಿ ಮುದ್ದೆಗೆ ಸೇರಿಸ್ಲಿಕ್ಕಿರುವಂಥ ತಂಬುಳಿ ಮಾಡಲಿಕ್ಕೆ ಇವರಲ್ಲಿ ತಕೊಂಡಿರುವಂಥದ್ದು ಮೇಯ್ನ್ ಆಗಿ ನೆಲಗಡಲೆ ಹುರಿದು ಇದರ ಸಿಪ್ಪೆಲ್ಲ ತೆಗೆದಿರುವಂಥದ್ದು, ಹಾಗೆ ಹುರಿದಂತಹ ಹಸಿಮೆಣಸು, ಬೇವು ಸೊಪ್ಪು, ಜೀರಿಗೆ, ಸ್ವಲ್ಪ ರುಚಿಗೆ ಬೇಕಾದ ಬೆಲ್ಲ, ಉಪ್ಪು, ಹುಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡಿದ್ದಾರೆ. ರಾಗಿ ಮುದ್ದೆಗೆ ಫಸ್ಟಿಗೆ ನೀರು ಕುದಿಸಿ ಮಾಡೋದಲ್ಲ, ಮುದ್ದೆಗೆ ಬೇಕಾದಷ್ಟು ಉಪ್ಪಲ್ಲ, ಅದು ಸ್ವಲ್ಪ ನೀರು ಬಿಸಿ ಆದಮೇಲೆ ಸ್ವಲ್ಪ ಹುಡಿ ಹಾಕಿ ತಿರುಗಿಸಬೇಕು. ಆಮೇಲೆ ಅದು ಕುದಿ ಬರ್ತದೆ, ಕುದಿ ಬರುವಾಗ ನಾವೆಲ್ಲ ಹಿಟ್ಟನ್ನು ಹಾಕಿ ಒಲೆಯಲ್ಲಿ ನೀರಿಟ್ಟು ನೀರು ಕುದಿಯ ಹೊತ್ತಿನಲ್ಲಿ ಸ್ವಲ್ಪ ರಾಗಿ ಹುಡಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡುವಂತೆ, ಇಲ್ಲದ್ರೆ ಎಲ್ಲ ಒಟ್ಟಿಗೆ ಹಾಕಿದಾಗ ಕಾಳು ಕಟ್ಟದೆ ಅಂತ ಹೇಳ್ತಾ ಇದ್ರು. ಹಾಗೆ ಎಷ್ಟು ನೀರು ಅಂತೇಳಿ ಲೆಕ್ಕ ಉಂಟು ಅದಕ್ಕೆ? ಈಗ ಲೆಕ್ಕ ಏನಿಲ್ಲ, ನಾನು ಈ ಚೆಂಬಲ್ಲಿ ಎರಡೂವರೆ ಚೆಂಬು ನೀರು ಹಾಕಿದ್ದೀನಿ. ಇದೀಗ ಎಷ್ಟು, ಅರ್ಧ ಕೆ ಜಿ ಹುಡಿ ಉಂಟು ಇದರಲ್ಲಿ? ಇದು ಅರ್ಧ ಕೆ ಜಿ ಹುಡಿ ಉಂಟು. ಈಗ ಅದನ್ನು ಸ್ವಲ್ಪ ಅದಕ್ಕೆ ಹಾಕು, ನೀರು ಕುದಿದ ಮೇಲೆ ಹಾಕು, ನೀರು ಕುದಿದ ಮೇಲೆ ಅಲ್ಲ ಅದು ನೋಡಿ ಸ್ವಲ್ಪ ಬಿಸಿ ಆಗ್ತದೆ. ಕುದಿಯೋದು ಬೇಡ, ಒಳ್ಳೆ ಕುದಿಯೋದು ಬೇಡ, ಸ್ವಲ್ಪ ಬಿಸಿ ಆಗುವಾಗ ಒಳ್ಳೆ ಕುದ್ರೆ ಕಾಯದು ಕಾಳು ಕಟ್ಟುತ್ತೆ. ಸ್ವಲ್ಪ ಹಾಕಿ ಒಳ್ಳೆದಲ್ಲ, ಎಲ್ಲ ಹಾಕುದಾ? ಇಲ್ಲ ಸ್ವಲ್ಪ ಹಾಕು. ಸ್ವಲ್ಪ ಹುಡಿ ಹಾಕಿ ಸರಿಯಾಗಿ ಬೆರೆಸಿಕೊಳ್ತಾ ಇದ್ದಾರೆ, ಅಂದರೆ ಕಾಳು ಕಟ್ಟದ ರೀತಿಯಲ್ಲಿ ಅದು ಮಂದಾಗ್ತಾ ಉಂಟು. ಇದಕ್ಕೆ ರಾಗಿ ಬೆರೆಸ್ಲಿಕ್ಕೆ ಅಂತೇಳಿ ಬೇರೆ ಕೋಲು ಅಂತೇಳಿ ಉಂಟಾ? ಅಲ್ಲ ಉಂಟು, ಇದಕ್ಕೆ ಮುದ್ದೆ ಮಾಡಲಿಕ್ಕೆ ಮುದ್ದೆ ಕೋಲು ಉಂಟು. ಮುದ್ದೆ ಕೋಲು ಇಲ್ಲದಿದ್ರೆ ನಾವು ಈ ಚಪಾತಿ ಮಾಡಲು ಅತ್ತುಣಿಗೆಯಲ್ಲಿ ಮುದ್ದೆ ಮಾಡಿ ಈಗ ನಾವು ಹಿಟ್ಟು ಹಾಕೊಳ್ಳುವ. ಇನ್ನೀಗ ಹಿಟ್ಟನ್ನು ಹಾಕ್ತಾ ಇದ್ದಾರೆ ನೋಡಿ, ಅದು ಫಸ್ಟಿಗೆ ಹಾಕಿದ್ದೆಲ್ಲ ಕುದಿ ಒಂದೊಳ್ಳೆ ಕುದಿತಾ ಉಂಟು, ಮಂದ ಕೂಡ ಆಗಿದೆ. ಸ್ವಲ್ಪ ಹಾಕ್ಬೇಕಾ ನಾನು? ನೋಡಿ ಯಾವ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿಕೊಳ್ಳೋದು, ಕೆಳಗಿಟ್ಟುಕೊಂಡು ಮಾಡ್ಬೋದಾ? ಹುಡಿ ಸಾಕು ಇದಕ್ಕೆ, ಬೇಕಾದ್ರೆ ಮತ್ತೆ ಮಿಕ್ಸ್ ಮಾಡ್ಕೋಬಹುದು. ಅದಲ್ಲಿಗೆ ಬೇಯ್ತದೆ ಮತ್ತೆ ಹಾಕಿದ್ರೆ ಕೂಡ ಬಿಸಿ ಇರುವಾಗ. ನೋಡಿ, ಒಂದು ಬಟ್ಟೆಯನ್ನು ಪಾತ್ರೆಗೆ ಸುತ್ತಲೂ ಹೀಗೆ ಹಾಕಿ ಕಾಲಿನಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಸರಿಯಾಗಿ ಮಗುಚ್ತಾ ಇದ್ದಾರೆ. ನೋಡಿ, ಹಾಗೆ ಮಾಡಿದ್ರೆ ಕಾಳು ಕಟ್ಟಲಿಕ್ಕೆ ಗಾಳಿ ಕಟ್ಟುದಿಲ್ಲ ಅಲ್ಲ. ಈಗ ಸ್ವಲ್ಪ ಹುಡಿ ಹಾಕಿ, ಸ್ವಲ್ಪ ನೀರುಂಟು ಅಂತ ಹೇಳಿದ್ರೆ ಮತ್ತೆ ಹುಡಿ ಸೇರಿಸಿಕೊಳ್ಬಹುದು. ಹಿಟ್ಟನ್ನು ಮುಟ್ಟುವಾಗ ಕೈಗೆ ಅಂಟದ ರೀತಿಯಲ್ಲಿ ಇದ್ರೆ ಆಯ್ತಂತೆ, ಅಷ್ಟು ಹದದಲ್ಲಿರಬೇಕು ಅಂತೇಳಿ. ಒಂದು ನೀರೆಲ್ಲ ಕೈಯಲ್ಲಿ ಮುಟ್ಟಿ ಇದನ್ನೆಲ್ಲ ತೆಗೆದು, ಹೌದೌದು, ನೀರಿಗೆ ಕೈಯನ್ನು ಮುಳುಗಿಸಿಕೊಂಡು ಸೈಡಿನಲ್ಲಿ ಇರುವಂಥದ್ದನ್ನೆಲ್ಲ ಒಂದೇ ರೀತಿ ಮಾಡಿಕೊಳ್ತಾರೆ ನೋಡಿ, ಲೆವೆಲ್ ಮಾಡಿಕೊಂಡು. ಸ್ವಲ್ಪ ನೀರು ಅದರಲ್ಲಿ ಬಿದ್ದರೆ ಅಂತ ಆಗುದಿಲ್ಲ ತೊಂದರೆ ಅರ್ಥದಲ್ಲಿ. ಒಲೆಯಲ್ಲಿ ಮುಚ್ಚಿಡುದಲ್ಲ, ಇಷ್ಟು ಬೆಂಕಿಯಲ್ಲಿದ್ರೆ ಸಾಕು. ಒಂದು 5-10 ನಿಮಿಷಗಳಷ್ಟೊತ್ತು ಹೀಗೆ ಕೆಂಡದಲ್ಲಿ ಇರಲಿ ಅಂತ ಹೇಳಿದ್ರು. ಸರಿಯಾಗಿ ಅದರಲ್ಲಿ ಬೇಯಲಿಕ್ಕೆ ಅಂತ ಅಂದ್ರೆ ಬಿಸಿಯಾಗಿ ಕೊಂಡಿರ್ತದಲ್ಲ ಕೆಂಡದಲ್ಲಿ, ಅಲ್ಲಿಗೆ ಬೇಯ್ತದೆ ಅಂತೇಳಿ. ಸತಿ ಆಗುವ ತಂಬುಳಿ ಎಲ್ಲ ರೆಡಿ ಮಾಡುವ ಅಂತೆ, ಹೇಗೆ ಅಂತೇಳಿ ನೋಡು. ತಂಬುಳಿ ಮಾಡೋದು ಹೇಗೆ ಹೇಳಿ ನೋಡು. ಹುರಿದಿಟ್ಟಂತ ನೆಲಗಡಲೆ ಮತ್ತೆ ಇದೆಲ್ಲ ಉಂಟಲ್ಲ, ಎಲ್ಲವನ್ನು ಕೂಡ ಅದಕ್ಕೆ ಹಾಕಿಕೊಂಡ್ರು ಅವರು, ಉಪ್ಪು, ಹುಳಿ, ಬೆಲ್ಲ.
ಅದನ್ನ ಇದರಲ್ಲಿ ಕಡದ್ರೆ ಟೇಸ್ಟ್ ಈ ಮಿಕ್ಸಿಯಲ್ಲಿ ಕಡಿಯುವಾಗ ಅದು ಬಿಸಿ ಆಗ್ತದೆ ಅಲ್ಲ ಟೇಸ್ಟ್ ಹೋಗ್ತದೆ ಕಲ್ಲಲ್ಲಿ ಕಡದ್ರೆ ಟೇಸ್ಟ್ ಕೇಸಿಸ್ತೇನೆ ಕೈ ಹಾಕಿ ಕೂಡಿ ಕೂಡಿ ಕಡಿಲಿಕ್ಕೆಲ್ಲ ಇಲ್ಲ ಇದರಲ್ಲಿ ಗುಂಡಿ ಆಗಿರುವ ಕಾರಣ ಅಲ್ಲೆಲ್ಲ ತೊಳೆದು ಬೇಕಾದಷ್ಟು ನೀರು ಮಾಡಿ ಬಿಟ್ಟಿದ್ದಾರೆ ತಂಬುಳಿ ನೀರು ಮಾಡಿಕೊಂಡ್ರೆ ತಂಬುಳಿ ಆಯ್ತಲ್ಲ ಮುದ್ದೆಗೆ ನೀರು ಬೇಕಾ ಗಟ್ಟಿಯಾಗುವುದಿಲ್ಲ ತಂಬುಳಿ ಎಲ್ಲ ರೆಡಿ ಆಯಿತು ಇನ್ನೀಗ ಮುದ್ದೆ ಕಟ್ಟು ಅಂತ ಹೇಳ್ತಾ ಇದ್ದಾರೆ ಮುದ್ದೆ ಕಟ್ಟಲಿಕ್ಕೆ ಹಾಗೆ ಅವರು ತಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ನೀರು ಹಾಗೆ ಒಂದು ಬೌಲ್ನಲ್ಲಿ ಎಣ್ಣೆ ತಗೊಂಡಿದ್ದಾರೆ ಹಾಂ ಒಳ್ಳೆ ಉಬ್ಬಿ ಬಂದಿದೆ ಅಲ್ಲ ತೆಗಿಲಿಕ್ಕೆ ಸುಲಭಿಕಲ್ಲ ಬಿಸಿ ಬಿಸಿ ಇರುವಾಗ ಕಟ್ಟಿದ್ರೆ ಒಳ್ಳೇದು ನೋಡಿ ಯಾವ ರೀತಿಯಾಗಿ ಉಂಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಟ್ಟೆಗೆ ಮತ್ತೆ ಕೈಗೆ ಸ್ವಲ್ಪ ನೀರನ್ನು ಮುಟ್ಟಿ ಬಿಸಿ ಬಿಸಿ ಇರುವ ಕಾರಣ ಇಲ್ಲದೆ ಕೈ ಗುಳ್ಳೆ ಬಂದಿತ್ತು ಹಾಗೆ ಸೌಟಿನಲ್ಲಿ ತೆಗಿಲಿಕ್ಕೆ ಸ್ವಲ್ಪ ಸುಲಭ ಅಲ್ಲ ಬಿಸಿ ಬಿಸಿ ಇರುವ ಕಾರಣ ನೀರು ಮುಟ್ಟಿ ಮುಟ್ಟಿ ಉಂಡೆ ಮಾಡೋದಲ್ಲ ಹಾಗೆ ಕ್ರಮ ಕೈಗೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ಉಂಡೆ ಮಾಡ್ಬೋದಂತೆ ಒಳ್ಳೆ ಮೆತ್ತಾಗಿ ಉಂಟಲ್ಲ ಹಾಗೆ ಬೇಕು ಅದು ತುಂಬಾ ಗಟ್ಟಿ ಆದ್ರೆ ಕಷ್ಟ ಆಗ್ತದೆ ಇದೀಗ ನೋಡಿ ಇಲ್ಲಿ ರಾಗಿ ಮುದ್ದೆ ಮತ್ತೆ ತಂಬುಳಿ ರೆಡಿಯಾಗಿದೆ ರಾಗಿ ಮುದ್ದೆ ಕೂಡ ಒಳ್ಳೆ ಮೆತ್ತಾಗಿ ಉಂಟು ಕೈಗೆಲ್ಲ ಹಿಡಿಯೋದಿಲ್ಲ ನೋಡಿ ತಂಬುಳಿ ಕೂಡ ಇನ್ನು ತಿನ್ನುವ ಒಂದೊಂದು ರಾಗಿ ಮುದ್ದೆ ಮೇಲೆಗೆ ಬಳಸುವಲ್ಲ ನಾನು ಎರಡು ಸಲ ರಾಗಿ ಮುದ್ದೆ ತಿಂದಿದ್ದೇನೆ ಇವತ್ತು ಇದನ್ನು ತಿನ್ನುವ ಹೇಗುಂಟು ಅಂತೇಳಿ ನೋಡುವ ತಂಬುಳಿ ಸೇರಿಸಿ ಫಸ್ಟ್ ತಿನ್ನೋದು ಒಳ್ಳೆಯದಾಗಿದೆ ರಾಗಿ ಮುದ್ದೆ ಫಸ್ಟ್ ಆಗಿದೆ ಹೋಗಕ್ಕ ತಂಬುಳಿ ಕೂಡ ಒಳ್ಳೆ ಗರಂ ಆಗಿ ಉಂಟು ಹಸಿವಣಸಿನದ್ದೆಲ್ಲ ಬೆಳ್ಳುಳ್ಳಿ ಒಳ್ಳೆ ಪರಿಮಾಣ ಉಂಟು ಒಳ್ಳೆಯದಾಗಿದೆ ನಾನು ಈ ಮೊದಲೇ ತಿಂದದಕ್ಕಿಂತ ಕೂಡ ಒಳ್ಳೆ ರುಚಿಯಾಗಿ ಉಂಟಿದ್ದು ರಾಗಿ ಮುದ್ದೆಗೆ ತುಪ್ಪ ಕೂಡ ಸೇರಿಸಿ ತಿನ್ಬೋದಂತೆ ಒಳ್ಳೆ ರುಚಿ ಆಗ್ತದೆ ಅಂತ ಹೇಳಿ ಹೇಳಿದರು ಹಾಗೆ ಕೂಡ ಒಂದು ಟ್ರೈ ಮಾಡ್ಬೋದು ನಾನು ಇಲ್ಲಿಗ ಹೀಗೆ ತಂಬುಳಿಯನ್ನು ಸೇರಿಸಿ ತಂಬುಳಿ ಎಲ್ಲದು ಬೇರೆ ಅಂತ ಬಸ್ಸಾರು ಅಂತ ಮಾಡ್ತಾರೆ ಬಸ್ಸಾರು ಮಾಡ್ಬೋದು ಒಳ್ಳೆ ಖಾರವಾಗಿದ್ದರೆ ಆಯಿತು ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಖುಷಿಯಾಯಿತು ಅಂತ ಹೇಳಿ ಭಾವಿಸ್ತೇನೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ವಿಶೇಷವಾಗಿರುವಂಥ ವಿಡಿಯೋಗಳನ್ನು ಬರ್ತಾ ಇರ್ತೇವೆ ಬಟನ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ಶೋಭಕ್ಕ ಥ್ಯಾಂಕ್ಸು